ವಿಜಯದಶಮಿ ಮತ್ತು ಆಯುಧ ಪೂಜೆಯ ಶುಭಾಶಯಗಳು. ರಾಜ್ಯಕ್ಕೆ ಮಳೆ ಬೆಳೆ ಒಳ್ಳೆ ರೀತಿಯಾಗಲಿ, ರಾಜ್ಯ ಅಭಿವೃದ್ಧಿಯಾಗಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡೋಣ. ಪ್ರಮುಖವಾಗಿ ಈ ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಸಲ್ಲದ ಆಪಾದನೆಗಳನ್ನು ಬಿ ಜೆ ಪಿ ಮೇಲೆ ನಿರಂತರವಾಗಿ ಮಾಡ್ತಾಯಿದೆ. ನಾವು ಜಾತಿ ಗಣತಿಯ ವಿರೋಧಿಗಳಲ್ಲ, ಆದರೆ ಜಾತಿ ಗಣತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಲೋಪಗಳಾಗಿದೆ? ಈಗಾಗಲೇ ಹಲವಾರು ಜಾತಿ ಸಮುದಾಯಗಳು ನಮ್ಮ ಜಾತಿಗಳನ್ನು ಕಡೆಗಣಿಸಿದ್ದಾರೆ, ಮತ್ತು ಇದು ಒಂದು ರೀತಿ ಸಿದ್ದರಾಮಯ್ಯನವರು ಒಳಗಡೆ ಏನಿರಬೇಕು ಕಂಟೆಂಟು ಅಂತ ಹೇಳಿ ಬಡಿಸಿದ್ದಾರೆ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಬರ್ತಾಯಿದೆ. ವೀರಶೈವ ಸಮುದಾಯ ಇರ್ಬೋದು, ಒಕ್ಕಲಿಗರಿರ್ಬೋದು, ಬೇರೆ ಬೇರೆ ಸಮುದಾಯದವರು ನಮ್ಮನೆ ಹತ್ರ ಯಾರು ಬಂದೇ ಇಲ್ಲ ಅಂತ ಹೇಳಿದ್ದಾರೆ. ಸಮೀಕ್ಷೆನೇ ಮಾಡಿಲ್ಲ, ಎಲ್ಲೋ ಆಫೀಸಲ್ಲಿ ಕೂತ್ಕೊಂಡು ಬರೆದುಬಿಟ್ಟಿದ್ದಾರೆ. ಅಲ್ಲ, ಅವ್ರಿಗೆ ಯಾವ್ಯಾವ ಜಾತಿ ಬೇಕೋ ಆ ಜಾತಿಯನ್ನು ವೈಭವೀಕರಿಸುವಂಥದ್ದು, ಯಾವ್ಯಾವ ಜಾತಿ ಮೇಲೆ ಅವ್ರಿಗೆ ದ್ವೇಷ ಇದೆಯೋ ಅದನ್ನು ಆ ಜಾತಿಯನ್ನು ಸಂಖ್ಯೆ ಕಡಿಮೆ ಮಾಡುವಂಥದ್ದು ವೈಜ್ಞಾನಿಕವಾಗಿ ಮಾಡಿಲ್ಲ. ಮತ್ತು ಇದು ಸುಮಾರು 8-10 ವರ್ಷದ ಹಿಂದೆದು, ಹಾಗೂ ಈಗ ಜನಸಂಖ್ಯೆಯೂ ಕೂಡ ಭಾಳಷ್ಟು ಬದಲಾವಣೆಯಾಗಿದೆ. ಸೊ ಈಗ ಮಾಡಿರೋಂಥ ಜಾತಿ ಗಣತಿನ ಬಗ್ಗೆನೂ ಕೂಡ ಕಾಂಗ್ರೆಸ್ಗೆ ಅದ್ರ ಬಗ್ಗೆ ವಿಶ್ವಾಸ ಇದ್ದಿದ್ದರೆ ಸಿದ್ದರಾಮಯ್ಯನವರು 3 ಬಾರಿ ಈ ರಾಜ್ಯದಲ್ಲಿ ಮುಖ್ಯಸ್ಥರಾಗಿದ್ದರು. 2 ಬಾರಿ ಮುಖ್ಯಮಂತ್ರಿ, 1 ಬಾರಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು. JDS ಮತ್ತು ಕಾಂಗ್ರೆಸ್ ನೇತೃತ್ವ ಸರ್ಕಾರದಲ್ಲಿ ಇವರೇ ಮೇಯ್ನ್ ಸಮನ್ವಯ ಸಮಿತಿ. ಆಗ ಒಂದು ದಿನ ಆದ್ರೂ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ, ಕುಮಾರಸ್ವಾಮಿನೇ ಹೇಳಿದ್ದಾರೆ, ಒಂದು ದಿನ ನಾನು ಯಾರು ಬಂದು ಕೇಳೇ ಇಲ್ಲ, ಒಂದು ದಿನ ಇದ್ರ ಬಗ್ಗೆ ಬಂದು ಸರಿಯಾಗಿ ಕೊಡಲಿಲ್ಲ ಅಂತ. ಆವಾಗ ಸಿದ್ದರಾಮಯ್ಯನವರೇ ಚೇರ್ಮನ್ ಆಗಿದ್ದರು, ಎರಡೂ ಪಕ್ಷಕ್ಕೂ ಅವರೇ ಚೇರ್ಮನ್. ಆವಾಗ ಯಾಕೆ ಬಾಯಿ ಬಿಡಲಿಲ್ಲ? ಇವಾಗ ಇಷ್ಟು ದೊಡ್ಡ ದೊಡ್ಡದಾಗಿ ಬಾಯಿ ಬಿಡೋಕೆ ಹೋಗ್ತಾ ಇದ್ದೀರಲ್ಲ, ಆವಾಗ ಯಾಕೆ ಬಿಡಲಿಲ್ಲ? ಈಗೇನು, ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 189 ಕೋಟಿ ತನಿಖೆ ಬರ್ತಾ ಇದೆ, CBI ಮಾಡ್ತಾಯಿದ್ದಾರೆ, ED ಮಾಡ್ತಾಯಿದ್ದಾರೆ, SIT ಅವ್ರು ಬಿಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಹೊಟ್ಟೋಗೋರವರು. ಈಗ ಮೂಡ ಹಗರಣ ಶುರುವಾಗಿದೆ, ಮೂಡ ಹಗರಣದಲ್ಲಿನೂ ED ಎಂಟ್ರಿ ಆಗಿದೆ, ಲೋಕಾಯುಕ್ತ ಎಂಟ್ರಿ ಆಗಿದೆ, ಕೋರ್ಟ್ಗಳು ಆದೇಶಗಳು ಬಂದಿದೆ. ನನಗನ್ಸ್ತೈತೆ ಇಷ್ಟು ದಿನ ಇಲ್ದಿದ್ದು, 16 ತಿಂಗಳು ಇಲ್ದಿದ್ದು ಏಕಾಏಕಿ ಒಂದೇ ಸರಿ ಇಲ್ಲಿಗೆ ಯಾಕೆ ಬಂತಿದ್ದು ಅಂದರೆ ಇದೆಲ್ಲವನ್ನು ಮುಚ್ಚಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರೋವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತು ನನಗೆ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ, ಮೋದಿಯವರಿಗೆ ಹೋಗಿ ಹೇಳಿ, ದೇಶದಲ್ಲಿ ಗಣತಿ ಮಾಡುವಾಗ ಈಗ ಗಣತಿ ಇದೆಯಲ್ಲ, ಜನಸಂಖ್ಯೆಯ ಗಣತಿ ಇದೆ, ಆ ಸಂದರ್ಭದಲ್ಲಿ ಜಾತಿ ಗಣತಿನೂ ಮಾಡಲಿ ಅಂತ. ಅಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಮಾಡೋಕ್ಕೆ ಹೋಗಿನೇ 10 ವರ್ಷ ಆಗೋಯಿತು, ನೀವು ಜಾತಿ ಗಣತಿ ಮಾಡಿ ಅದಕ್ಕೆ ನಾವು 160 ಕೋಟಿ ಕೊಟ್ಟಿದ್ದೀರಿ ಅಂತೇಳಿ ಅವಾಗೆ 10 ವರ್ಷ ಆಗೋಯಿತು, ಇನ್ನೂ ಬಿಡುಗಡೆ ಭಾಗ್ಯ ಬರಲಿಲ್ಲ. ನಿಮ್ಮದೇ ಇನ್ನೂ ಬಿಡುಗಡೆ ಭಾಗ್ಯ ಬಂದಿಲ್ಲಲ್ಲ, ಮೋದಿಗೆ ಯಾವ ಸಲಹೆ ಕೊಡ್ತೀರಾ? ಅಂದರೆ ನೀವು 20 ವರ್ಷ ತಗೊಳ್ಳಿ, ಯಾಕಂದರೆ ಇದು ರಾಜ್ಯದ್ದು, 7 ಕೋಟಿ ಜನದ್ದು, ಅದು 130 ಕೋಟಿ ಜನದ್ದು, ಅದೊಂದು 20 ವರ್ಷ ತಗೊಳ್ಳಿ ಅಂತ ನಿಮ್ಮ ಸಲಹೆ. ಮತ್ತು ಏನೋ ನೀವು ಹಿಂದುಳಿದ ಸಮುದಾಯದ ಚಾಂಪಿಯನ್ ಆಗಕ್ಕೆ ಹೋಗಬೇಡಿ, ಮೋದಿಯವರು ದೇಶದಲ್ಲೇ ಹಿಂದುಳಿದ ವರ್ಗದಿಂದ ಬಂದಂಥ ಪ್ರಧಾನಮಂತ್ರಿಗಳವರು, ದೇಶಕ್ಕೆ